ಭೀಮಾ ನ್ಯೂಸ್ ಜನಪರ ಧ್ವನಿ ಕ್ಷಣ ಕ್ಷಣದ ತಾಜಾ ಸುದ್ದಿಗಳು. ಗ್ರಾಮ ಪಂಚಾಯತಿ ಎಲೆಕ್ಷನ್ ಆದಂಗೆ ಆಗ್ಬಿಟ್ಟಿದೆ ಇದು. ಮುಖ್ಯಮಂತ್ರಿ ಪದವಿ ಗ್ರಾಮ ಪಂಚಾಯತಿಯಲ್ಲಿ ಇಳಿಸ್ತಾರಲ್ಲ, ವರ್ಷಕ್ಕೆ ಒಂದು ಎರಡು ವರ್ಷಕ್ಕೆ ಇಳಿಸೋದು ಏರ್ಸೋದು ಇಳಿಸೋದು ಹಂಗೆ ಆಗ್ಬಿಟ್ಟೈತೆ. ಈ ಪರಮೇಶ್ವರ್ ಮನೆಯಲ್ಲಿ ಒಂದು ಸೇರೋದು, ಡಿನ್ನರ್ ಕೂಟ ಅಲ್ಲಿ ಮಾಡೋದು. ಈ ಡಿನ್ನರ್ ಕೂಟದಲ್ಲೇ ಸರ್ಕಾರ ಮುಣುಗಿದೆ ಹೊರತು ಇನ್ನು ಕೆಲವರು ದುಬೈಗೆ ಹೊರಟೋಗ್ಬಿಟ್ಟಿದ್ದಾರೆ. ಬೆಳಗಾವಿ ದುಬೈಗೆಲ್ಲ ಕೆಲವರು ಹೊರಟೋಗಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಇನ್ನು ಕೆಲವರು ಯಾರೋ ದಾವಣಗೆರೆ ಒಬ್ಬ ಪುಣ್ಯಾತ್ಮ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲೊಬ್ಬ ಎಮ್ ಎಲ್ ಎ ಈ ಸಿ ಎಮ್ ಇಳಿಸಿ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇವರು ಈ ಗೊಂದಲದಲ್ಲಿದ್ದಾರೆ ಹೊರತು ರೈತನ ಕಡೆ ಬಂದಿಲ್ಲ. ಇದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ವಿಧಾನಸಭೆ ಅಧಿವೇಶನದಲ್ಲಿ ಮಾಡ್ತೀರಿ. ಫಸ್ಟ್ ರೈತರ ಆದ್ಯತೆ ಏನೇ ಇರಲಿ, ಬೇರೆ ಆ ಜಮೀನು ವಿಷಯ ಇರ್ಬೋದು, ಡಿ ಕೆ ಅವ್ರಿಗೆ ಮುಕ್ತಿ ಅಂದರೆ ಸಿ ಬಿ ಐ ಎನ್ಕ್ವೈರಿಯಿಂದ ಮುಕ್ತಿ ಕೊಡುವಂಥದ್ದು, ಮುಕ್ತಿ ಕ್ಯಾಬಿನೆಟ್ ಮಾಡಿದಾರಲ್ಲ, ಮುಕ್ತಿ ಕೊಡುವಂಥ ಕ್ಯಾಬಿನೆಟ್ ಹಂಗೆ ಅವ್ ಇವನಿಗೂ ಕೊಟ್ಬಿಟ್ರೆ ಚೆಂದಾಯ್ತು. ಬಳ್ಳಾರಿಯಲ್ಲೊಬ್ಬ ಇದ್ರಲ್ಲ ಯಾರು ನಾಗೇಂದ್ರ, ಅವನು 25 ಕೇಸ್ ಇದೆಯಂತೆ ಸಿ ಬಿ ಐದು. ಅವನಿಗೂ ಒಂದು ಮುಕ್ತಿ ಕೊಟ್ಬಿಟ್ಟಿದ್ರೆ ಮುಕ್ತಿಯ ಕ್ಯಾಬಿನೆಟ್ ಅಂತ ಹಾಕ್ಬಿಡ್ಬೋದು. ಬೋರ್ಡೆ ಕ್ಯಾಬಿನೆಟ್ ಅಲ್ಲಿ ಬೋರ್ಡ್ ಮುಕ್ತಿ ಕೊಡುವಂಥ ಕ್ಯಾಬಿನೆಟ್ ಪರಿಹಾರ. ನಾಗೇಂದ್ರ ಅವರಿಗೆ ಮುಕ್ತಿ ಕೊಡಬೇಕಂತ ಬಿಜೆಪಿ ಆಗ್ರಹಪಡಿಸಿ ಅಲ್ಲ ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ಮುಕ್ತಿ ಕೊಡಿಸಿ ಅವನಿಗೂ ಅಂತ ಹೇಳಿದ್ದಾರೆ. ಅಂದ್ರೆ ಜನಾರ್ದನ್ ರೆಡ್ಡಿದು ಇದೆ ಕೇಸು, ಅವ್ರಿಗೆ ಮುಕ್ತಿ ಕೊಟ್ರೆ ಎಲ್ಲರಿಗೂ ಮುಕ್ತಿ ಸಿಗ್ತೈತಲ್ಲ. ಅಂದ್ರೆ ಸರ್ಕಾರ ಇವತ್ತು ಯಾವ್ದ್ರಲ್ಲಿ ಇಂಟ್ರೆಸ್ಟು ಬರಕ್ಕೆ ನಾನು ತಿಳ್ದೆ, ನಾನು ಹೇಳ್ತಾ ಇದ್ದೀನಿ. ನಿನ್ಗೆ ಇಂಟ್ರೆಸ್ಟ್ ಇದ್ದಿದ್ರೆ ಬರದ ಬಗ್ಗೆನೆ ನೀವು ಒಂದು ಕ್ಯಾಬಿನೆಟ್ ಸಭೆ ಯಾಕೆ ಮಾಡಬಾರ್ದು? ನೀವು ಮಾಡಬಾರ್ದಲ್ಲ. ಹಿಂದೆ ಯಡಿಯೂರಪ್ಪನವರಿದ್ದಾಗ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅಂತ ಗುಲ್ಬರ್ಗಾದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಮಾಡಿ ಪೂರ್ತಿ ಇಶ್ಯೂಸ್ದೆಲ್ಲ ಆ ಭಾಗದ್ದ ಇಟ್ಕೊಂಡಿದ್ರಿ. ಆ ಭಾಗದಲ್ಲಿ ಏನು ಡೆವಲಪ್ ಮಾಡಬೇಕು ಏನು ಅಂತ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ಸಿನ ಯೋಗ್ಯತೆಗೆ, ಸರ್ಕಾರದ ಯೋಗ್ಯತೆಗೆ ಒಂದು ಕ್ಯಾಬಿನೆಟ್ ಇಷ್ಟೆಲ್ಲ ಅವ್ರು ಹೇಳ್ತಾರಲ್ಲ, ನಮಗಿಷ್ಟು 1,000 ಕೋಟಿ ಬೇಕು, 17,000 ಕೋಟಿ ಬೇಕು, 20,000 ಕೋಟಿ ಬೇಕು ಅಂತ ಹೇಳ್ತಾವ್ರಲ್ಲ ಕೇಂದ್ರಕ್ಕೆ, ಒಂದು ಕ್ಯಾಬಿನೆಟ್ ಮೀಟಿಂಗ್ ಡಿ ಕೆ ಶಿವಕುಮಾರ್ಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀರಾ ಕೇಸ್ ವಾಪಸ್ ತಗೊಳಕ್ಕೆ? ಅದು ಕೋರ್ಟಲ್ಲಿ ಇದ್ದಿದ್ದು ಡೇಟ್ ಬೇರೆ, ಅದನ್ನು 29ಕ್ಕೆ ಪೋಸ್ಟ್ಮನ್ ಮಾಡಿಸ್ಕೊಂತೀರಾ. ಪೋಸ್ಟ್ಮನ್ ಮಾಡ್ಕೊಂಡು ಕ್ಯಾಬಿನೆಟ್ ಕರೆದು ಅವರಿಗೆ ರಿಲೀಫ್, ಎಲ್ಲ ಪತ್ರಿಕೆ ಎಲ್ಲ ಚಾನಲಲ್ಲೂ ಅವರಿಗೆ ರಿಲೀಫ್ ಕೊಡೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಪೇಪರಲ್ಲಿ ದೊಡ್ಡದು ಬಂತು. ಅದೇ ರೀತಿ ನಾವು ಬರದಲ್ಲಿ ರೈತರಿಗೆ ರಿಲೀಫ್ ಕೊಡೋಕ್ಕೆ ಕ್ಯಾಬಿನೆಟ್ ಕರೆದಿದ್ದೀರಿ ಅಂದರೆ ನಿಮ್ಮ ಮಕ್ಕಕ್ಕೆ ಮಂಗಳಾರತಿ ಆದರೂ ಎತ್ತುತ್ತಾರೆ, ಏನೋ ಒಳ್ಳೆ ಮಂಗಳಾರತಿ ಎತ್ತುತ್ತಾರೆ, ಇಲ್ಲಾಂದರೆ ಕೆಟ್ಟ ಮಂಗಳಾರತಿ ಎತ್ತುತ್ತಾರೆ. ರಾಜ್ಯದ ಜನ ನಿಮ್ಮ ಮಕ್ಕಕ್ಕೆ ಮಂಗಳಾರತಿ ಎತ್ತುತ್ತಾರೆ. ಡಿ ಕೆ ಶಿವಕುಮಾರ್ಗೆ ಒಂದು ಕ್ಯಾಬಿನೆಟ್ ಕರೆಯೋಕ್ಕಾಯಿತು, ರೈತರು ಬರ ಬಂದಿದೆ, ನಿಮ್ಮ ಕ್ಯಾಬಿನೆಟ್ ಕರೆಯೋಕ್ಕೆ ಏನು ದಾಡಿ ಅಂತ ಕೇಳ್ತಾರೆ. ದಾಡಿ ರೈತರ ಭಾಷೆಯಲ್ಲಿ ಕೇಳೋಕೆ ನಾನು ಕೇಳಲ್ಲದು, ರೈತ ಕಟ್ಟೆ ಮೇಲೆ ಕೂತ್ಕೊಂಡು ಕೇಳ್ತಾನೆ ನಿಮ್ಗೇನೆ ಆ ದಾಡಿ ಅಂತ ಕೇಳ್ತಾರೆ. ಇವ್ರ ಯೋಗ್ಯತೆಗೆ ನಾನು ಹೇಳ್ತಾ ಇದ್ದೀನಿ, ಇವ್ರ ಯೋಗ್ಯತೆಗೆ ನಾನು ರೆವಿನ್ಯೂ ಮಿನಿಸ್ಟರ್ ಜಸ್ಟ್ 6 ತಿಂಗಳಿಂದೆ ಅಪ್ಪ, ನನಗೆ ಬರೋದು ಅದು ರೆವಿನ್ಯೂ ಮಿನಿಸ್ಟ್ರಿಗೆ ಬರೋವಂಥದ್ದು ಯಾವುದು ಬರ ಫ್ಲಡ್ಡು, ನಾನು ಅದಕ್ಕೆ ವೈಸ್ ಚೇರ್ಮನ್ನು, ಚೇರ್ಮನ್ನು ಸಿ ಎಮ್ಮು ನಾನೇ. ನಾನೇನು ಮಾಡಿದ್ದೀನಿ ಹಂಗೆ ಮಾಡಿ ಸಾಕು. ಅವ್ರು ಚಾಲೆಂಜ್ ಕೊಟ್ಟಿದ್ದಾರಲ್ಲ, ಏನೋ ಚಾಲೆಂಜ್ ಅಂತ ಹೇಳಿದ್ರಲ್ಲ ದಮ್ಮಿದ್ರೆ ಅಂತ, ಇವ್ರಿಗೆ ದಮ್ಮಿದ್ರೆ ನಾನು ಏನು ಮಾಡಿದ್ದೀನಿ ಹಂಗೆ ಮಾಡಲಿ ಅಷ್ಟೆ. ನಾವೇನು ಮಾಡಿದ್ದೀರಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಎಷ್ಟು ಕೊಡಬೇಕು? 13,800 ಈಗ, ಅವಾಗ ನಾನು 12,000 ಏನೋ ಇತ್ತಾನ, ನಾನು 24,000 ಕೊಟ್ಟಿದ್ದೀನಿ, ಡಬಲ್ ಕೊಟ್ಟಿದ್ದೀನಿ. ಎನ್ ಡಿ ಆರ್ ಎಫ್ ರೂಲ್ಸ್ನ ವೈಲೇಟ್ ಮಾಡಿ ಡಬಲ್ ಕೊಟ್ಟಿದ್ದೀನಿ. ಆಮೇಲೆ ಕಮರ್ಷಿಯಲ್ ಕ್ರಾಫು ಅದಕ್ಕೆ ಡಬಲ್ ಕೊಟ್ಟಿದ್ದೀನಿ. ಫ್ಲಡ್ ಬಂದಾಗ ಯಡಿಯೂರಪ್ಪನವರು ಹೂ ಗೊತ್ತೈತಲ್ಲ, ಅದು ಎನ್ ಡಿ ಆರ್ ಎಫ್ ರೂಲ್ಸಲ್ಲಿ ಇಲ್ಲ, ಹೂ ಬೆಳೀತಾರಲ್ಲ ಗುಲಾಬಿ ಸೇವಂತಿಗೆ ಅದಕ್ಕಿಲ್ಲ, 25,000 ಕೊಟ್ಟಿದ್ದೀರಿ ಅದಕ್ಕೆ ಕೊಟ್ಟಿದ್ದೀರಿ. ಯಾವಾಗ ಕೊಟ್ಟಿದ್ದೀರಿ? ಕೇಂದ್ರ ಸರ್ಕಾರ ನಮ್ಗೆ ಹಣ ಬಿಡುಗಡೆ ಮಾಡಕ್ ಮುಂಚೆ ಕೊಟ್ಟಿದ್ದೀರಿ ಎನ್ ಡಿ ಆರ್ ಎಫ್ ರೂಲ್ಸ್ ಹಣ ನೀವು ಕೇಳಿದ್ದು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ಬೇಕಂದ್ರೆ ಮುಂಚೆ ನಾವು ಕೊಟ್ಬಿಟ್ಟಿದ್ರಿ ಅಲ್ಲ, ಯಾಕೆ ನಮ್ಮ ಹತ್ರ ರೈತರಿಗೋಸ್ಕರ ಹಣ ಇತ್ತು, ಟ್ರೆಜರಿಯಲ್ಲಿ ದುಡ್ಡಿತ್ತು. ಇರಪ್ಪ ಅವ್ರ್ಯಾರು ಅವ್ರ್ಯಾರು ಬಿಟ್ಟ ಕರ್ಕೊಂಡೋಪ್ಪ ಅವರು ಪ್ರೆಸ್ ಅವ್ರ ಇದ್ರೆ ಮಾತ್ರ ಹೇಳಪ್ಪ, ಅವ್ರು ಪ್ರೆಸ್ ಅವರಲ್ಲ ಅಂದ್ರೆ ಕಳ್ಸಪ್ಪ. ಅವ್ರಿಗೆ ನೋಡಪ್ಪ ಕರ್ಕೊಂಡು ಅಲ್ಲ, ಅವ್ರಿಗೆ ಈ ತಾಕತ್ತು ದಮ್ಮೆಲ್ಲ ಇದ್ರೆ ನಾವು ಕೊಟ್ಟಿದ್ರೆ ಕೊಡ್ಲಿ ಕೊಡ್ಲಿ ಅವರು ನಾವು ಇಷ್ಟು ದುಡ್ಡು ಹಣ ಬಿಡುಗಡೆ ಮಾಡಿದ್ರಿ. ನಾನು ಹಣನೂ ಡೀಟೇಲ್ ಕೊಡ್ತೀನಿ ವಿಧಾನಸಭೆ ಅಧಿವೇಶನದಲ್ಲಿ, ಹಣ ಡೀಟೇಲ್ ಕೊಡ್ತೀನಿ ನಾನು.
ನಾವು ಬಿಡುಗಡೆ ಮಾಡಿದ್ದೀರಿ, ಎನ್ ಡಿ ಆರ್ ಎಫ್ ಹಣ ಬಿಡುಗಡೆ ಮಾಡಕ್ಕೆ ಮುಂಚೆ ಮಾಡಿದ್ದೀರಿ, ಸಾವಿರಾರು ಕೋಟಿ ಬಿಡುಗಡೆ ಮಾಡಿದ್ದೀರಿ, ಅವ್ರಿಗೆ ಯಾಕಾಗಲ್ಲ? ಸರ್ಕಾರ ಪಾಪರ್ ಆಗಿದೆ, ಪಾಪರ್ ಆಗಿರೋ ಸರ್ಕಾರ, ಅದಕ್ಕೋಸ್ಕರ ಅವ್ರು ಬಿಡುಗಡೆ ಮಾಡಿಲ್ಲ. ಅವ್ರೇನೋ ಅದೋ ಫ್ರೀ ಕೊಟ್ಕೊಂಡ್ಲಿ ಅವ್ರು ಫ್ರೀ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ರೈತರ ದುಡ್ಡು ಏನಿದೆ ಇದನ್ನ ತಗೊಂಡು ನೀವು ಇವ್ರಿಗೆ ರೈತರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಾ, ರೈತರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ, ಇದು ನಮ್ಮ ಪ್ರಶ್ನೆ. ಅವ್ರು ಚಾಲೆಂಜ್ ಹಾಕಿದಾರಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ, ನಾನು ಹೇಳಿದ್ದೀನಲ್ಲ ಅದಕ್ಕೆ, ನಾನು ಕೇಂದ್ರ ಸರ್ಕಾರ ಬರಕ್ ಮುಂಚೆನೆ ನಾನು ದುಡ್ಡು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಕೊಟ್ಟೆ ಕೊಡ್ತಾರೆ, ನಮ್ಮ ರಾಜ್ಯ ಅಲ್ಲ. ಯಾವ್ಯಾವ ರಾಜ್ಯದಲ್ಲಿ ಈ ಥರ ಬರ ಬಂದಿದೆ, ಫ್ಲಡ್ ಆಗಿದೆ, ಹಣ ಬಿಡುಗಡೆ ಮಾಡೇ ಮಾಡ್ತಾರೆ, ಹಣ ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆ ಮಾಡಿದಾಗ ನಮ್ಮ ಅಕೌಂಟ್ ಬರ್ತೈತೆ. ನಾವಿವಾಗ ಕೊಟ್ಟಿದ್ರೆ ಹಣ ನಮ್ಮ ಅಕೌಂಟ್ಗೆ ಬಂದ್ಬಿಡ್ತೈತೆ, ಅವಾಗ ನಮ್ಮ ಟ್ರೆಜರಿಗೆ ಬಂದೇ ಬರ್ತೈತೆ ಅದು. ನಿಮ್ಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ಬಿಡುಗಡೆ ಮಾಡಿ, ಇಲ್ಲ ಅಂದ್ರೆ ಕೇಂದ್ರದ ಕಡೆನೆ ಮಖ ತೋರಿಸಿ ನಿಂತ್ಕೊಳ್ಳಿ. ನಾವು ಡಬಲ್ ಕೊಟ್ಟಿದ್ರಲ್ಲ, ಏನ್ ಹೇಳ್ಬೇಕಾಯ್ತು? ಏಯ್ ಸವಾಲ್, ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ, ಬೊಮ್ಮಾಯಿಯವ್ರು ಇದ್ದಾಗ ಡಬಲ್ ಕೊಟ್ಟಿದ್ದಾರೆ, ನಾವು ತ್ರಿಬಲ್ ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು. ಅದು ಸವಾಲು. ಅದು ಬಿಟ್ಬಿಟ್ಟು ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ, ನಾನು ಹೇಳಿದ್ದೀನಲ್ಲ, ಓಪನ್ ಚಾಲೆಂಜ್ ಕೊಟ್ಟಿದ್ದೀನಿ ಅವ್ರು ಕಾಂಗ್ರೆಸ್ ಅವ್ರಿಗೆ, ನಾವು ಬಿಡುಗಡೆ ಮಾಡಿದ್ರೆ ಕೊಡಿ, ನಾವು ನಾವು